ಇನ್ನೂ ಉಳಿಯಲ್ಲ. ನನ್ನ ಕೊಲ್ತರ ಈ ಇಬ್ಳರು ನನ್ನ ಮಕ್ಕಳಲ್ಲೇನಪ್ಪ ನೀವು? ಕೊನೆ ಉಸಿರು ಎಳೆಯಕ್ ಮುಂಚೆ ಒಂದ್ಸಲ ನನ್ನ ನೋಡಕ್ ಬರ್ರಪ್ಪ, ಒಂದ್ಸಲ. ನಮ್ಮನ್ನ ಊರ್ ಕೊಲ್ತಾ ಊರನ್ನ ನಾವ್ ಕೊಂದ್ವಾ? ದೇವ್ರ ಕರೆಕ್ಟ್ ಆಗಿ ಹೇಳ ಇಲ್ಲಿ. ನಿಮ್ ಪ್ರಕಾರ ಮನುಷ್ಯ ಅಂದ್ರೆ ಯಾರು? ಮನುಜ ನೀ ನಿಜವಾಗಿಯೂ ಯಾರು? ಯಾವಾಗ ಎಲ್ಲಿ ಏನ್ ಮಾತಾಡಬೇಕು, ಏನ್ ಉಪಯೋಗಿಸ್ಬೇಕು, ಯಾರ ಮುಂದೆ ಉಪಯೋಗಿಸ್ಬೇಕು ಅದನ್ನ ಯೋಚನೆ ಮಾಡಬೇಕು. ಪ್ರೀತಿ ಅನ್ನೋದು ಬಹಳ ಈಸಿ ಸಿಗಲ್ಲ, ಟೇಕನ್ ಫಾರ್ ಗ್ರಾಂಟೆಡ್ ಅಲ್ಲ. ಆಗ್ಬಾರ್ದು. ಯಾವಾಗ ಹೆಂಗ್ ಬೆಳೆದು, ನಮ್ನ ಹೆಂಗ್ ಬೆಳೆಸ್ತರು, ನಾವ್ ಹೆಂಗಿದ್ವಿ, ಇವತ್ತು ದೇವ್ರು ಹೆಂಗಿಟ್ಟಿದ್ದಾನೆ ಅದನ್ನ ಯೋಚನೆ ಮಾಡ್ಬೇಕಲ್ವಾ? ಯೋಚನೆ ಮಾಡಿದ್ರೆ ಹೆಂಗೆ? ಇವಾಗ ಬಂದ್ಬಿಡ್ತು, ಇವಾಗ ನಾವ್ ಹಿಂಗಾಗ್ಬಿಟ್ಟಿದೀವಿ, ಅದಾದ್ಮೇಲೆ ನಾವೇ ಅಹಂ ಬೇಡ. ಒಂದ್ ಬಡವ ಬಂದ್ಬಿಟ್ಟು ಒಂದ್ ಗುಡಿಸಲು ಮಲಗ್ಬೋದು, ಶೆಕೆ ಆಗುತ್ತೆ, ಬಟ್ ಆದ್ರೂ ನೆಮ್ಮದಿಯಾಗಿ ಮಲಗ್ತಾನೆ. ಬಟ್ ನಮಗೆ ಶೆಕೆ ಆದರೆ ಎ ಸಿ ಹಾಕತ್ತೀವಿ, ಒಂದೊಂದು ಸತಿ ನೆಮ್ಮದಿಯಾಗಿರಕ್ಕಾಗ. ರಾಜ್ಕುಮಾರ್ ಮಕ್ಕಳಾಗಿ ಬದುಕಿದ್ರೆ ಗೊತ್ತಿಲ್ಲ ಹೆಂಗೆ ಬದುಕಿದ್ನು ಅಂತ, ಬಟ್ ಅವರು ಮುತ್ತುರಾಜ್ ಮಕ್ಕಳಾಗಿ ಬದುಕಿಸ್ತಾರೆ. ಈಸಿ, ಎಲ್ಲರೂ ಈಸಿಯಾಗಿ ಮಾತಾಡ್ಬಿಡ್ತಾರೆ, ಏನೇನೋ ಮಾತಾಡ್ಬಿಡ್ತಾರೆ. ವಿ ನೋ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಅಪ್ಪು. ಅಪ್ಪು ಇಸ್ ಸಮಥಿಂಗ್ ಎಲ್ಸ್. ಮತ್ತೆ ನನಗನ್ನಿಸ್ತದೆ, ಬೇರೆಯವರು ಸಿನಿಮಾವನ್ನೇ ಊಟ ಮಾಡ್ತಾರೆ, ಸಿನಿಮಾವನ್ನೇ ತಿಂತಾರೆ, ಸಿನಿಮಾವನ್ನೇ ಉಸಿರಾಡ್ತಾರೆ, ಸಿನಿಮಕ್ಕಾಗಿ ಬದುಕ್ಬಿಡ್ತಾರೆ ಅವರು. ಈ ಬೇರೆ ನಿರ್ದೇಶಕರೆಲ್ಲ ನಾನು ಗಮನಿಸಿದಾಗೆ ನಮ್ಮಲ್ಲಿ ಆ ಇನ್ವಾಲ್ವ್ಮೆಂಟು, ಆ ಕರಗುವಿಕೆ ಇಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಕಡಿಮೆ ಇದೆಯೇನೋ ಅಂತ. ಕಡಿಮೆ ಇದೆ, ಡೆವಲಪ್ ಆಗಬೇಕು ಅಷ್ಟೇ. ಕೆಲವರು ಇದ್ದಾರೆ ತುಂಬ ಚೆನ್ನಾಗಿದ್ದಾರೆ, ಕೆಲವು ಡೈರೆಕ್ಟರ್ಸ್ ಇದ್ದಾರೆ. ಇವಾಗ ಹೇಮಂತ್ ತಗಳಿ ವಿಶೇಷತೆ ಇದೆ, ಒಂದು ರಾಜ್ಬಿ ಶೆಟ್ಟಿ, ಉಪೇಂದ್ರ ಆಗಲಿ, ಏನೋ ಒಂದು ರಿಷಬ್ ಆಗಲಿ, ದೇ ಥಿಂಕ್, ಒಂದು ಥಾಟ್ ಪ್ರಾಸೆಸ್ ಇದೆ. ಇವಾಗ ನಾನು ಅದೇ ನಂಬರ್ ಇದರಲ್ಲಿ ನಾನು ಶ್ರೀನಿ ಹೇಳ್ತೀನಿ, ಥಾಟ್ ಪ್ರಾಸೆಸ್ ಚೆನ್ನಾಗಿ. ಹೌದು ಹೌದು ಹೌದು. ಆ್ಯಂಡ್ ಅರ್ಜುನ್ ಜನ್ಯ ನಾನು ಇವಾಗ ಹೇಳ್ತಿಲ್ಲ, ಕರೆಕ್ಟ್. ಅರ್ಜುನ್ ಜನ ಸಿನಿಮಾ ಬರಲಿ ಸರ್, ನೀವೇ ಹೇಳ್ತೀರಾ ಗಣಪತಿ ಅವರು, ಶಿವಣ್ಣ ಹೇಳಿದ್ ಕರೆಕ್ಟ್ ಇಲ್ವಾ ಅಂತ ಹೇಳ್ತೀರಾ? ಈ 45 ನೋಡಿ, ವೆರಿ ಗುಡ್, ಹಿ ವಿಲ್ ಬಿಕಮ್ ಒನ್ ಆಫ್ ದ ಟಾಪ್ ಡೈರೆಕ್ಟರ್ ಇನ್ ಅವರ್ ಕಂಟ್ರಿ. ಸ್ಟೇಟ್ ಇನ್ ಅವರ್ ಕಂಟ್ರಿ ವಿಲ್ ಬಿಕಮ್ ಒನ್ ಆಫ್ ದ ಟಾಪ್ ಮೋಸ್ಟ್ ಡೈರೆಕ್ಟರ್. ಅಷ್ಟು ಅದ್ಭುತವಾದ ಬ್ರೈನ್ ಇದೆ. ಮೇಕಿಂಗ್ ಇರ್ಬೋದು, ಪ್ರೊಡ್ಯೂಸರ್ನ ನಾನು ಹೆಂಗೆ ಖರ್ಚು ಮಾಡಿಸ್ಬೇಕು ಅದು ಗೊತ್ತು, ಎಲ್ಲಿ ಉಳಿಸ್ಬೇಕು ಅದು ಗೊತ್ತು. ಅದು ಬೇಕು. ಇಡೀ ಸಿನಿಮಾನ ಅವರು ಒಂದು ಅನಿಮೇಷನ್ ಮಾಡಿ ಇಡೀ ಸಿನಿಮಾ ರೆಡಿಯಾಗಿದೆ ಅವ್ರ ಕೆಲ ನೋಡಿ. ನಾ ಇಷ್ಟೇ ಶೂಟ್ ಮಾಡೋದು, ಯಾರೋ ಅವ್ರು ಮಾಸ ತಗೋತಾರೆ ಫೈಟ್ ಮಾಡೋಕ್ಕೆ, ಅವರ ಗ್ರಾಫಿಕ್ ಹಾಕೊಂಡ್ಬಿಟ್ಟಿದ್ದಾರೆ. ಹಾಕೊಂಡು ಹೋದ ತಕ್ಷಣ ಇದೊಂದು 35 ದಿವಸ ಬೇಕು ಸರ್. ಇಲ್ಲ ಸರ್, ನಂಗೆ 20 ಡೇಸೇ ಬೇಕು, ಅದ್ರ ಮೇಲೆ ಮಾಡೋಲ್ಲ ನಾನು, ನನಗೆ ಇಷ್ಟೇ ಬರಬೇಕು ಅಷ್ಟೇ. 35 ದಿನ ಮಾಡಿ ನೋಡಿ, ನಾನು ಯಾರ ಹೆಸರು ಅಂತ ಹೇಳಲ್ಲ. ಹೌದು 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 ಹೌದು. ಬಟ್ ಇಲ್ಲಿವರೆಗೆ ಬಹುಶಃ ಈ ಥರ ಯೋಚನೆ ಕೇಳಿ ಮಾಡಿಲ್ಲ. ಅಷ್ಟೊಂದು ವಿಶೇಷತೆ ಇದೆ. ನನ್ನ ಪಾತ್ರದ ಇದಾಗಲಿ, ಉಪೇಂದ್ರ ಅವ್ರ ಪಾತ್ರ ಇರ್ಬೋದು, ರಾಜ್ಬಿ ಶೆಟ್ಟಿ ಅವ್ರು ಇರ್ಬೋದು, ನೋಡೋಕ್ಕೆ ಯು ವಿಲ್ ಗೋ ಇನ್ ಟು ಅನದರ್ ವರ್ಲ್ಡ್. ಹಿ ವಿಲ್ ಟೇಕ್ ಯು ಇನ್ ಟು ಅನದರ್ ವರ್ಲ್ಡ್. ನನ್ನ ಫೀಲಿಂಗ್ ಅದೇ. ವೆರಿ ಗುಡ್, ವೆರಿ ಗುಡ್. ಇದು ಭಾವನೆಗಳ ಬೆಸುಗೆ ನೋಡಿ. ದಟ್ ಟೈಪ್ ಆಫ್ ಡ್ಯಾಡ್ ಇದ್ದಾರೆ. ಟೈಮ್ ತಗೋತಾರೆ, ನೀಟಾಗಿ ಥಿಂಕ್ ಮಾಡ್ತಾರೆ. ಸಾಂಗ್ ಇರ್ಬೋದು, ಆ ಮ್ಯೂಸಿಕ್ ಇರ್ಬೋದು, ಆ ಥಾಟ್ ಮೇಕಿಂಗ್ ಥಾಟ್ ಪ್ರೊಸೆಸ್ ಇರ್ಬೋದು, ಎಲ್ಲ ಅದ್ಭುತ ಮಾಡಿದೆ. ನೀವು ಒಂದು ಕಡೆ ಇಷ್ಟು ಚೆನ್ನಾಗಿ ಮಾಡ್ಕೊಂಡು ಬಂದು ಇನ್ನೊಂದು ಕಡೆ ಎಲ್ಲೋ ಭ್ರಮ ನಿರಸನ ಆದಾಗ ಎಷ್ಟು ತೊಂದರೆ ಆಗುತ್ತಲ್ವ ಅದು? ಅಲ್ವಾ, ಅದು ಹೆಂಗೆ ಸಹಿಸ್ಕೊಳ್ತೀವಿ, ಏನು ಮಾಡೋದು? ಯು ಹ್ಯಾವ್ ಟು ಗೋ ಅಹೆಡ್ ಅಷ್ಟನ್ನೇ. ನೀವು ವ್ಯಕ್ತಿತ್ವ ಅಂತ ಒಂದು ಶಬ್ದ ಬಳಸಿದರೆ, ಆಗ ಇಡೀ ಸಿನಿಮಾ ರಂಗದಲ್ಲಿ ಒಬ್ಬ ಸೆಲೆಬ್ರಿಟಿ ಅಂತ ಆದಾಗ ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೋ, ಅದು ನಾವು ಅಣ್ಣವ್ರ ಒಟ್ಟಿಗೆ ಒಡನಾಟದಲ್ಲೂ ನಾನು ಇದನ್ನು ಅವ್ರ ಹತ್ರವೂ ಕೇಳಿದ್ದೇನೆ. ನಾವು ಕೊನೆಗೂ ನಾವು ನಾವಾಗಿರುವುದಿಲ್ಲ ಅಂತ, ನಾವು ಅಭಿಮಾನಿ ದೇವರುಗಳ ಒಂದು ಸ್ವತ್ತಾಗಿರ್ತೇವೆ. ಹೌದು. ಆದ್ದರಿಂದ ಅವರು ಏನು ಬಯಸ್ತಾರೋ ಅದನ್ನು ಮಾಡಬೇಕು, ಬಯಸದೇ ಇದ್ದನ್ನು ಮಾಡಬಾರ್ದು ಅಂತ ಮಾಡಬಾರ್ದು ಅವ್ರು ಹೇಳ್ತಾರೆ. ಹೌದು. ಈಗ ಅದು ಆ ಗೆರೆಯೇ ನಾವು ಮರ್ತು ಬಿಟ್ಟಿದ್ದೀವಲ್ಲ. ಈ ಸಿನಿಮಾ ಹೀರೋಗಳು ಇತ್ಯಾದಿಗಳು ಮರಿಬಾರ್ದು. ಅದೇ ನಾವು ಹೇಳ್ತೀವಿ ನೋಡಿ, ಇವಾಗ ಅಭಿಮಾನಿ ದೇವ್ರು ಕಂಡುಬಿಟ್ರೆ ನೀವು ಅಭಿಮಾನಿಗಳ ಬೈಬಾರ್ದು. ಇಲ್ಲ, ದೇವ್ರನ್ನ ಒಂದೊಂದು ಸತಿ ಬೈತೀವಲ್ವಾ?
ಏನೇ ಹಿಂಗೆ ಮಾಡಿಬಿಟ್ಟೆ ಅಲ್ಲ, ನಾವು ಮನುಷ್ಯರಿಗಿಂತ ಹೆಚ್ಚು ದೇವ್ರ ಹತ್ರನೇ ಬೈಯೋದು ಅಲ್ವಾ? ಅದಕ್ಕೆ ಯಾಕೆ ಇವಾಗ ನಾವು ಅಭಿಮಾನಿಗಳನ್ನ ಬರೀ ಪ್ರೀತಿಸ್ತೀವಿ ಎಷ್ಟೋ, ಅದೇ ರೀತಿ ಬೈತೀವಿ ಪರಸ್ಪರ. ಅದು ಅದು ಸಲಿಗೆ ಸಲಿಗೆ ಅದು ಪ್ರೀತಿ ಪ್ರೀತಿ ಅದು. ಡೋಂಟ್ ಥಿಂಕ್ ಅದರ್ವೈಸ್. ಯಾತಿ ಕೇಳ್ತೀನಿ ಅನ್ನೋದು ಮುಖ್ಯ ಅಲ್ವಾ? ಹೌದು, ನನ್ನ ತಪ್ಪು ಮಾಡೋ ನೀವು ತಪ್ಪು ಅಂತ ಹೇಳಿ. ಹೌದು, ಬಟ್ ಮೀಡಿಯಾ ಮುಖಾಂತರ ಹೇಳ್ಬೇಡಿ, ಬನ್ನಿ ಮನೆಗೆ ಬನ್ನಿ, ವ್ಯಕ್ತಿಗತವಾಗಿ ಹೇಳಿ ಹೇಳಿ. ದಿಸ್ ಇಸ್ ವಾಟ್ ಇಸ್ ನಿಯಮ. ಎಲ್ಲದಕ್ಕೂ ನಿಮ್ಮ ಒಂದು ಥಾಟ್ ಅಷ್ಟೇ, ಥಿಂಕ್ ಮಾಡಿ ಯಾವಾಗ ಎಲ್ಲಿ ಏನು ಮಾತಾಡಬೇಕು, ಏನು ಉಪಯೋಗಿಸ್ಬೇಕು, ಯಾರು ಮುಂದೆ ಉಪಯೋಗಿಸ್ಬೇಕು, ಅದನ್ನ ಯೋಚನೆ ಮಾಡಬೇಕು. ಪ್ರೀತಿ ಅನ್ನೋದು ಭಾಳ ಈಸಿ ಸಿಗಲ್ಲ, ಟೇಕನ್ ಫಾರ್ ಗ್ರಾಂಟೆಡ್ ಅಲ್ಲ, ಆಗಬಾರ್ದು. ಆಮೇಲೆ ಪ್ರೀತಿ ಅನ್ನೋದು ಅಷ್ಟು ಈಸಿ ಸಿಗಲ್ಲ, ಬಟ್ ಪ್ರೀತಿಸಿದ ವ್ಯಕ್ತಿನ ಪ್ರೀತಿಸೋರನ್ನ ಯಾವಾಗಲೂ ಪೂಜಿಸ್ಬೇಕು. ಯಾವ ರೀತಿ ಪೂಜಿಸ್ಬೇಕು? ಮನಸ್ಸಲ್ಲಿ ಪೂಜಿಸ್ಬೇಕು. ಹೌದು, ನೀ ಇದು ಮಾಡಿಬಿಟ್ರೇ ನಾಟಕ ಬಿಡುತ್ತಲ್ಲ. ಹೌದು, ನೀವು ಬೇರೆಯವ್ರಿಗೆ ಹೇಳ್ತೀಯ ಎಲ್ಲರೂ ಡ್ರಾಮಾ. ಇದು ಇದು ಡ್ರಾಮಾ ಅಲ್ವಾ? ಡ್ರಾಮಾ ಮಾಡಬೇಡಿ, ಮನಸ್ಸಲ್ಲಿ ಪೂಜಿಸಿ. ಅವಾಗ ಅವ್ರು ಜೀವಂತವಾಗಿರ್ತಾರೆ. ಕರೆಕ್ಟ್, ದೇ ವಿಲ್ ಬಿ ಅಲೈವ್ ಆಲ್ವೇಸ್. ವಿ ಹ್ಯಾವ್ ಟು ಟೇಕ್ ದೆಮ್ ಅಲೈವ್ ವಿತ್ ಅಸ್. ಅದು ಈಗಿನ ಕಾಲದಲ್ಲಿ ಕೆಲವು ಸೆಲೆಬ್ರಿಟಿಗಳು ಸಮಾಜದ ಮಧ್ಯೆ ಹೇಗೆ ನಡ್ಕೋಬೇಕು, ಹೇಗೆ ನಡ್ಕೋಬಾರ್ದು ಅನ್ನೋ ಗೆರೆಯನ್ನೇ ಮರ್ತು ಮಾತಾಡ್ತಾರೆ. ಈ ಮಾತುಗಳು ಸರಿಯಿಲ್ಲ. ಹೌದು, ನಾವೇನು ಮಾತಾಡ್ತೀವಿ ಆ ಪರಿಜ್ಞಾನ ಇರಲ್ಲ. ತಪ್ಪಲ್ವ ಇದು? ಹಾ, ತಪ್ಪು ಹಾ ತಪ್ಪು. ಆಮೇಲೆ ನಾವು ಅಲ್ಟಿಮೇಟ್ಲಿ ವಿ ಆರ್ ಆಲ್ ಹ್ಯೂಮನ್ಸ್. ಏನು ಕಳ್ಕೊಂಬಿಡ್ತೀವಿ ಅದರಿಂದ ಏನು ಬಂದ್ಬಿಡುತ್ತೆ? ಹೌದು, ಮನುಷ್ಯ ಹೆಂಗೆ ಹುಡ್ತಾನೋ ಸಾಯೋದಷ್ಟೇ ಗ್ಯಾರಂಟಿ ತಾನೆ. ಅದು ನೆನೆಸ್ಕೊಂಬಿಟ್ರೆ ಸಾಕು, ಇದ್ರ ಮಧ್ಯ ನಾವು ಬದುಕೋದು ಅಷ್ಟೇ. ಅಷ್ಟೇ, ನಾವೀಗ ಮಾತಾಡ್ತಾ ಇರೋದು ಸತ್ಯ ಅಷ್ಟೇ. ಅದು ಬಿಟ್ಬಿಟ್ಟು ಏನು ಏನು ಗಳಿಸ್ತೀರ? ಏನು ಗಳಿಸಲ್ಲಮ್ಮ. ನನಗೆ ಶಿವಣ್ಣನ ಹಾಗೆ ಬೇರೆಯವ್ರು ಯಾಕಿಲ್ಲ? ಅವಾಗೆಲ್ಲ ಶಿವಣ್ಣ ಆಗ್ಬಿಡ್ತಾರ ನನಗೆ, ಶಿವಣ್ಣಾಸ್. ಯಾಕಂದರೆ ನನಗೆ ಉತ್ಪ್ರೇಕ್ಷೆ ಅಂತ ಬೇರೆಯವ್ರು ಭಾವಿಸ್ಬೋದು. ನಾನು ನಿಮಗೆ ಗೊತ್ತಿದ್ದ ಹಾಗೆ ತಂದೆಯವರೊಟ್ಟಿಗೆ ದಶಕಗಳ ಕಾಲ ಒಡನಾಟ ಮಾಡಿದ್ದೇನೆ. ನನಗೆ ರಾಜ್ಕುಮಾರ್ ಅವರ ನಂತರ ನಿಮ್ಮ ವ್ಯಕ್ತಿತ್ವ ಪ್ರಧಾನವಾಗಿ ಕಂಡಷ್ಟು ಬೇರೆ ಎಲ್ಲೂ ಕಾಣಲಿಕ್ಕೆ ಆಗಿಲ್ಲ. ನನಗೆ ಸಿಗಲಿಲ್ಲ ಅದು. ಅದು ನೀವು 61 ವರ್ಷದ ಈ ಹದವಾದ ಪ್ರಯಾಣವನ್ನು ದಾಟ್ತಾ ಇದ್ದೀರಿ, ಇಷ್ಟು ಸಿನಿಮಾ ಮಾಡಿದ್ದೀರಿ, ಸಕ್ಸಸ್ ರೇಟು ಭಾಳ ಚೆನ್ನಾಗಿದೆ, ಮತ್ತು ನಿಮ್ಮ ವ್ಯಕ್ತಿತ್ವ ಎಲ್ಲೂ ಯಾಕೂ ಬದಲಾಗಲಿಲ್ಲ, ಯಾಕೆ ಅದು? ಏನಂದರೆ ನಥಿಂಗ್, ಬಿಕಾಸ್ ಐ ಥಿಂಕ್ ನಾವು ಯಾವಾಗ ಹೆಂಗೆ ಬೆಳೆದೋ, ನಮ್ಮನ್ನ ಹೆಂಗೆ ಬೆಳೆಸಿದ್ರು, ನಾವು ಹೆಂಗಿದ್ವಿ, ಇವತ್ತು ದೇವ್ರು ಹೆಂಗೆ ಇಟ್ಟಿದ್ದಾನೆ, ಅದನ್ನು ಯೋಚನೆ ಮಾಡಬೇಕಲ್ವಾ? ಯೋಚನೆ ಮಾಡಿದ್ರೆ ಹೆಂಗೆ? ಇವಾಗ ಬಂದ್ಬಿಡ್ತು, ಇವಾಗ ನಾವು ಹಿಂಗೆ ಆಗ್ಬಿಟ್ಟಿದ್ದೀವಿ, ಅದಾದಮೇಲೆ ನಾವೇ ಅಹಂ ಬೇಡ, ಅದನ್ನು ಎಂಜಾಯ್ ಮಾಡಿ. ಬಟ್ ದ ಸೇಮ್ ಟೈಮ್ ನಾವು ಹೆಂಗಿದ್ವು ಅದನ್ನು ಎಂಜಾಯ್ ಮಾಡಿ. ಕರೆಕ್ಟ್. ಹಿಂದೆ ತಿರು ನೋಡಿದಾಗ ಏ ನಾವು ಹಂಗಿದ್ದು ಕಣೆ, ಇವತ್ತು ಹಿಂಗೆ ಇಟ್ಟಿದ್ದಾನೆ ದೇವರು, ಏನು ಸಲ್ಯೂಟ್ ಮಾಡ್ಬೇಕು ಕಣೆ. ಆಮೇಲೆ ಎಲ್ಲಿ ಎಲ್ಲರೂ ಕೇಳ್ತೀವಿ ಹೆಂಗೆ ಸರಿ ಎನರ್ಜಿ, ಏನು ಎನರ್ಜಿ, ಎಲ್ಲರೂ ಫಿಟ್ಟಾಗಿರ್ಬೇಕಂತ ಮಾಡೋ ಕೆಲಸನೇ ನಾನು ಮಾಡೋದು. ಅಪಾರ್ಟ್ ಫ್ರಮ್ ದ್ಯಾಟ್, ಒಂದು ಮನಃಶಾಂತಿ ಅಂತ ಒಂದಿರುತ್ತೆ. ಅದು ಎಲ್ಲಿಂದ ಬರುತ್ತೆ? ಮನಸ್ಸಿಂದ ಬರುತ್ತೆ, ಬ್ರೈನಿಂದ ಬರುತ್ತೆ, ಬುದ್ಧಿಯಿಂದ ಬರುತ್ತೆ, ಮನಸ್ಸಿಂದ ಬರುತ್ತೆ, ಮನಲಿಂದ ಬರುತ್ತೆ. ಕರೆಕ್ಟ್. ಸ್ನೇಹಿತರಿಂದ ಬರುತ್ತೆ. ಅವ್ರು ಹೆಂಗೆ ಪ್ರೀತಿಸ್ತಾರೋ ನೀವು ಹಂಗೆ ಪ್ರೀತಿಸ್ಬಿಟ್ರೆ ಕಷ್ಟ ಈಸಿ. ಅಪ್ಪಾಜಿ ಹೇಳ್ದು ಯಾವಾಗ ಜೀವ ಜಗತ್ನ ಕಂದ ಹಿಂಗೆ ನೋಡು, ನಿನ್ನ ಕಣ್ಣು ನೇರವಾಗಿ ನೋಡು, ಆವಾಗ ಜಗತ್ ನಿನ್ನ ನೋಡುತ್ತೆ. ಕರೆಕ್ಟ್. ನೀ ಮೇಲೆ ನೋಡಿದ್ರೆ ಅಯ್ಯೋ ಪಾಪ ಅವ್ನು ಏನೋ ಇದಿರ್ಬೇಕಣೆ ಬಿಡಯ ಅಹಮ್ ಇದಕ್ಕೆ ಅವ್ನು ಅವ್ನು ಯಾಕೆ ನಾವು ಯಾಕೆ ನೋಡ್ಬೇಕಂತ ತಿರುಗೋಗ್ಬಿಡುತ್ತೆ. ಇವನು ಬೇಡ ಅಂದ್ಬಿಟ್ಟು ಇನ್ನೊಬ್ಬರು ನೋಡೋರು ಬೇಡ ನೋಡು ಪ್ರಪಂಚನ. ಕೇಳ್ಕೊಂಡು ನೋಡಿದ್ರು ಪಾಪ ಏನು ಕಷ್ಟನ ಏನು, ನಮ್ಗೆ ಯಾತಿಗೆ ಬೇಕು ಅವ್ನು ಕೇಳಿ, ಯಾಕೆ ತೊಂದರೆ ಕೊಡಬೇಕು, ಬಿಟ್ಬಿಡ ಕೇರ್ ಮಾಡಿದೆ ಉಂಟಾಗುತ್ತೆ. ಎರಡು ಬೇಡ, ಜಗತ್ತನ್ನು ನೇರವಾಗಿ ನೋಡು, ನಿನ್ನ ಜಗತ್ತು ನೇರವಾಗಿ ನೋಡುತ್ತೆ. ಅದೇ ಪಾಲಿಸಿ ಅಷ್ಟೇ, ಅದೇ ಟ್ರೂ ಪಾಲಿಸಿ. ಅದು ಬಿಟ್ಟರೆ ಇನ್ನೇನು ಏನು ಮಾಡ್ತೀರ ಸರ್ ಪ್ರಪಂಚ ಎಲ್ಲರೂ? ನೀವು ಗಾಳಿ ಕುಡಿತೀರಾ ಏನು? ಸ್ವಲ್ಪ ಒಂದು ಬಡವ ಬಂದ್ಬಿಟ್ಟು ಒಂದು ಗುಡಿಸಲು ಮಲಗ್ಬೋದು, ಶೆಕೆ ಆಗುತ್ತೆ, ಬಟ್ ಆದರೂ ನೆಮ್ಮದಿಯ ಮಲಗ್ತಾನೆ. ಬಟ್ ನಮಗೆ ಶೆಕೆ ಆದರೆ ಎ ಸಿ ಹಾಕತ್ತೀವಿ, ಒಂದೊಂದು ಸತಿ ನೆಮ್ಮದಿಯಾಗಿರೋಕ್ಕಾಗಲ್ಲ, ಅದನ್ನು ಸರಿಯಾದ ನಿದ್ದೆನೂ ಬರುತ್ತೆ ಬರಲ್ಲ. ಏನು ಯೂಸ್ ಇದೆ? ನಾವು ನೋಡಿದ್ ರೋಡ್ ನೋಡ್ತಾ ಇರ್ತದೆ, ಇನ್ನು ಯಾರೋ ನೋಡಿದ್ರು ಎಷ್ಟು ಚೆನ್ನಾಗಿ ಮಲಗಿದ್ದಾನೆ, ನಾವು ಮಲಗಬೇಕಲ್ಲ ಆ ಥರ. ಒಂದ್ಸತಿ ನಿಲ್ಸ್ಬಿಟ್ಟು ಮಲಗಿದ್ದೀನಿ ಆ ಥರ. ಐ ಜಸ್ಟ್ ಗೋ ಸ್ಲೀಪ್. ಆಮೇಲೆ ಊಟ ದಾರಿ ಯಾವುದೇ ಹೋಟೆಲ್ ಸಿಗುತ್ತೆ, ಚಿಕ್ಕ ಸಿಗುತ್ತೆ, ಇಲ್ಲಿ ಇಲ್ಲಿ ಟೀ ಕುಡಿಯೋಣ. ಏನಂದರೆ ಇದು ಭವಿಷ್ಯ ನಿಮಗೆ ಜೆನೆಟಿಕ್ ಅಂತ ಬಂದ್ಬಿಡ್ತು ತಂದೆಯವರಿಂದ. ಇವಾಗ ನಾನು ನೋಡಿ, ಇವಾಗ ಹೋಗ್ತಾ ಇದ್ದೀವಿ ಟ್ರಿಪ್ಗೆ, ಯಾರು ಸೋಮವಾರ ಪ್ರಮೋಷನ್ಗೆ ಧಾರವಾಡ ಇದು
ಚಿತ್ರದುರ್ಗ, ದಾವಣಗೆರೆ, ಹಾಸ್ಪೇಟ್ ಬಳ್ಳಾರಿ ಆ್ಯಂಡ್ ಹುಬ್ಳಿ, ಧಾರವಾಡ, ಬೆಳಗಾಂ ಆ್ಯಂಡ್ ನಿಪ್ಪಾಣಿ ಆ್ಯಂಡ್ ರಾಣಿಬೆನ್ನೂರು. ಎರಡು ದಿನ ಆಲ್ರೆಡಿ ಪ್ಲ್ಯಾನ್ ಮಾಡಿದೆ ಭಟ್ರ ಹತ್ರ. ಭಟ್ರೆ ಬೆಳಗ್ಗೆ ಎದ್ದು ಓಡೋಣ ಭಟ್ರೆ, ನಾ ಮುಂಚೆನೇ ಹೋಗ್ಬಿಡ್ತೀನಿ ಅಣ್ಣ, ಅಲ್ಲಿ ಕಾಯ್ತಾ ಇರ್ತೀನಿ ಅಂದರು. ಮತ್ತು ಟಿಫನ್ನೆಲ್ಲ ಹಿಂಗೆ ಅಣ್ಣ ನೀವು ಬರ್ತಾ, ಇನ್ನೊಂದು ಗಾಡಿ ಬರುತ್ತೆ, ಅವರು ತನ್ಕಾಳ್ ಬನ್ನಿ ಬರ್ತಾರೆ, ಹೋಗ್ಬಿಡಿ. ಅದಕ್ಕೆ ಬೆಳಗ್ಗೆ ಟಿಫನ್ ಅಲ್ಲಿ ಮಾಡಿಬಿಡ್ತೀನಿ ಭಟ್ರೆ, ಊಟ ಅಲ್ಲಿ ಪಾರ್ಸೆಲ್ ಮಾಡ್ಕೊಂಬಿಡೋಣ, ದಾವಣಗೆರೆಯಲ್ಲಿ ಒಂದು ಹೋಟೆಲಲ್ಲಿ ಪಾರ್ಸೆಲ್ ಮಾಡ್ಕೊಂಡು ತಗೊಂಡ್ಬೇಕು, ಆನ್ ದ ವೇ ತಿನ್ಕೊಂಡು ಹೋಗ್ಬಿಡೋಣ. ಅಲ್ಲಿ ನೈಟ್ ಬೆಳಗಾಮಲ್ಲಿ ಊಟ ಹೇಳ್ತೀನಿ, ಅಭಿಮಾನಿಗಳಿದ್ದಾರೆ, ಅವ್ರು ಹೇಳಿದೆ ಊಟ ತಂದುಕೊಡ್ತಾರೆ ನಮಗೆ. ಆಲ್ರೆಡಿ ಪ್ಲ್ಯಾನ್ ಮಾಡ್ತೀವಿ ನಾವು, ಇದು ನಿಮ್ಮ ಪಾಡು ನೀವು ಹೋಗಿ ಊಟ ಮಾಡಿ, ನಮ್ಮ ಪಾಡು ನಾವು, ಎಲ್ಲರ ಜೊತೆಲಿ ಬೇಕಾದ್ರೆ ಎಲ್ಲರೂ ಊಟ ಮಾಡೋಣ ಅನ್ನೋದೊಂದು, ಇಟ್ಸ್ ಜಸ್ಟ್ ಎ ಟ್ರ್ಯಾಪ್. ವಿಲ್ ಗೋ ಲೈಕ್ ಎ ಪಿಕ್ನಿಕ್, ನಮ್ಮ ಕಾರ್ಯಕ್ಕೆ ಪಿಕ್ನಿಕ್ ಥರ ಹೋಗೋಣ, ಎಂಜಾಯ್ ಮಾಡ್ಕೊಂಡು ಹೋಗೋಣ. ಶಿವಣ್ಣ, ನಿಮ್ಮ ಈ ಬದುಕಿನ ಸರಳತೆ ಮತ್ತು ಈ ಮನೋಧರ್ಮ ಇದೆಯಲ್ಲ, ಇದು ಅಪ್ಪಾಜಿಯಿಂದ ಬಂತ ಅಥವಾ ನಿಮಗೆ ಇನ್ಬಿಲ್ಟ್ ಕಲ್ಚರ ಅಥವಾ ನೀವು ಅದನ್ನು ರೂಢಿಸ್ಕೊಂಡ್ರೆ ಹೇಗೆ? ಐ ಡೋಂಟ್ ಇಟ್ ಕೇಮ್ ಲೈಕ್ ದಟ್ ಅಷ್ಟೇ. ಮೈಟ್ ಬಿ ಎಕ್ಸ್ಪೀರಿಯನ್ಸ್, ಯಾಕಂದರೆ ಸುಳ್ಳು ಯಾಕೆ ಹೇಳಬೇಕು, ಅಪ್ಪಾಜಿ ನೋಡಿ ಕಲ್ತಿರ್ಬೋದು, ಇಲ್ಲ ಅವ್ರ ಬದುಕಿನ ರೀತಿ ಹೇಳಿದಾಗ ಅವ್ರ ತಂದೆ ತಾಯಿ ಜೊತೆ ಹೆಂಗೆ ಬದುಕ್ತಾರೆ ಅದನ್ನು ನಾವು ಮನಸ್ಸಲ್ಲಿ ಅರ್ತ್ಕೊಂಡು ಬಂದು ನಿಮ್ಗೆ ಗೊತ್ತಿಲ್ಲದೆ ಪ್ರಭಾವ ಬಿದ್ದಿರ್ಬೋದು. ಆಮೇಲೆ ಹೇಳಿ ಕೇಳಿ ಅವರು, ನಾವು ರಾಜ್ಕುಮಾರ್ ಮಕ್ಕಳಾಗಿ ಬದುಕಿದ್ರೆ ಗೊತ್ತಿಲ್ಲ ಹೆಂಗೆ ಬರ್ತಿದ್ದು ಅಂತ, ಬಟ್ ಅವರು ಮುತ್ತುರಾಜ್ ಮಕ್ಕಳಾಗಿ ಬದುಕು ಬೆಳೆಸ್ತಾರೆ. ಅವ್ರ ತಂಗಿ ಮಕ್ಕಳನ್ನ, ನನ್ನ ತಾಯಿ, ಅವ್ರ 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 ಬ್ರದರ್ಸ್ ಮಕ್ಕಳು ಎಲ್ಲರೂ ಜೊತೆಲಿ ಬೆಳೆದ್ರು. ನಲವತ್ತೈದು ಜನ ಬದುಕ್ತು. ಅವಾಗ ಏನಾಗುತ್ತೆ ನಮಗೆ, ಅಲ್ಲಿ ನಮಗೆ ಭೇದ ಭಾವ ಬರಲಿಲ್ಲ, ನಿಮಗೆ ಮತ್ತೆ ಇಂಡಿವಿಜುವಾಲಿಟಿ ಅಂತಲೇ ಬರಲಿಲ್ಲ ಬರಲಿಲ್ಲ. ಸೊ ಬಹುಶಃ ಅದೆಲ್ಲ ಹೆಲ್ಪ್ ಆಯಿತು ಅಂತ ಕಾಣುತ್ತೆ. ಮಿಸ್ ಮಾಡ್ತೀರ ತಂದೆ ತಾಯಿ? 100% ಯಾರು ಮಿಸ್ ಮಾಡಲ್ಲ, ಅವ್ರನ್ನ ನೆನೆಸ್ಕೊಳ್ದೆ ಇರೋಕ್ಕಾಗಲ್ಲ, ಆಲ್ವೇಸ್ ಆ ನೆನಪಲ್ಲಿ ಬರ್ತಾ ಇರ್ತಾರೆ, ಯಾವ್ದಾರ ಒಂದು ಮೂಮೆಂಟ್ಲಿ ಬರ್ತಾ ಇರ್ತಾರೆ. ಅಪ್ಪಾಜಿ ಆಗಲಿ, ಅಮ್ಮ ಆಗಲಿ, ಅಪ್ಪಣ್ಣ ಆಗಲಿ, ಇಲ್ಲ ಅಪ್ಪು ಆಗಲಿ, ಯಾಕೆ ಹೆಂಗೆ ಮಿಸ್ ಮಾಡ್ಕೊಳ್ದೆ ಇರೋಕ್ಕಾಗುತ್ತೆ? ಇಟ್ಸ್ ಆಲ್ವೇಸ್ ದೇರ್. ಅಪ್ಪುವನ್ನು ಹೇಗೆ ಅಪ್ಪುವನ್ನು ಹೇಗೆ? ಅಯ್ಯೋ ಅದು ಬಹಳ ಕಷ್ಟ. ಈಸಿ, ಎಲ್ಲರೂ ಈಸಿಯಾಗಿ ಮಾತಾಡ್ಬಿಡ್ತಾರೆ, ಏನೇನೋ ಮಾತಾಡ್ಬಿಡ್ತಾರೆ. ವಿ ನೋ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಅಪ್ಪು. ಅಪ್ಪು ಇಸ್ ಸಮಥಿಂಗ್ ಎಲ್ಸ್. ಅದೇ ನಾ ಹೇಳಿದೆ, ನಾವೆಲ್ಲ ಹೇಳಿದ್ನಲ್ಲ ಯಾವ ಪೂಜಿಸ್ಬೇಕಂತ, ಅದನ್ನು ಈ ವಿಷಯನ ಹೇಳಕ್ಕೆ ಬಂತು. ಪೂಜಿಸ್ಬೇಕು ಅವನ್ನ, ಜೋಪಾನವಾಗಿ ಕಾಪಾಡ್ಕೋಬೇಕು. ಅದು ಸುಮ್ಮನೆ ನಾವು ತೋರಿಕೆಗೆ ಮಾಡೋದಲ್ಲ. ಅವನು ಪ್ರೂವ್ ಚಿಕ್ಕ ವಯಸ್ಸಲ್ಲೇ ಮಾಡಿಬಿಟ್ಟ, ಏನು ಇವಾಗ ಪ್ರೂವ್ ಮಾಡಬೇಕಲ್ಲ. ಎಲ್ಲಿ ನೀವು ನೋಡಿದ್ದೀರ ಹಂಗಂದ್ರೆ? ಅಪ್ಪು ನೀವು ಸರಿಯಾಗೇ ನೋಡಿಲ್ಲ ಅಂತ ಅರ್ಥ, ಬೆಟ್ಟದ ಹೂವಿಂದ ನೋಡ್ಕೊಂಬಂದಿದ್ದೀವಿ. ಅಲ್ಲಲ್ಲ, ಈಗ ನಾನು ಹೇಳೋದು ಅಪ್ಪು ಯಾರು ಅನ್ನೋದನ್ನು ನೋಡಬೇಕು ಅಂತಂದರೆ ನೀವು ಮುಂದೆ ನೋಡೋದಲ್ಲ, ಹಿಂದೆ ನೋಡಬೇಕು. ಮತ್ತೆ ಅದೇ ಹೇಳೋದು ನಾನು, ಇವಾಗ ಅಪ್ಪು ಪಿಕ್ಚರ್ ಜಾಕಿ ಪಿಕ್ಚರ್ ನೋಡೋದಲ್ಲ, ಇಲ್ಲ ರಾಜ್ಕುಮಾರ್ ಪಿಕ್ಚರ್. ಅವನು ರಾಜ್ಕುಮಾರ ಅವತ್ತೇ ಆಗ್ಬಿಟ್ಟ, ಪ್ರೇಮದ ಕಾರಣಕ್ಕೆ ಮಗುನ ಬಂದಲ್ಲ, ಅವಲ್ಲೇ ರಾಜ್ಕುಮಾರ್ ಆಗ್ಬಿಟ್ಟ ಅವನು. ಮತ್ತು ರಾಷ್ಟ್ರ ಪ್ರಶಸ್ತಿ ಬೇರೆ. ಮತ್ತೆ ಇವತ್ತು ಮೈನ್ ಚೀಫ್ ಗೆಸ್ಟ್ ಅಲ್ಲಿ ಮಾರಿಷಸ್ ಫಿಲ್ಮ್ ಫೆಸ್ಟಿವಲ್ಲಿ ಪ್ರೆಸಿಡೆಂಟ್ಗೆ ಚೀಫ್ ಗೆಸ್ಟ್, ಪ್ರೆಸಿಡೆಂಟ್ ಅವರ ಒಂದು ಸೆಪ್ರೇಟ್ ಬಂಗ್ಲೋ ಕೊಟ್ಟಿದ್ರು ಅವನಿಗೆ. ಯಾರು ಈ ಸುಮ್ಮನೆ ಮಾತಾಡಿ ಬಾಯಿ ಇರುತ್ತೆ ಮಾತಾಡ್ತಾರೆ ಮಾತಾಡ್ತಾರೆ. ಇತ್ತೀಚಿನ ಮಾಧ್ಯಮಗಳು ಮತ್ತು ಸೋಷಿಯಲ್ ಮೀಡಿಯಾ ನಿಮ್ಮನ್ನೆಲ್ಲೋ ಇರಿಟೇಟ್ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆ ನನಗೆ. ಮಾಡ್ತಾರೆ ಈ, ಅದು ನಾವು ಏನು ಮಾಡೋಕ್ಕಲ್ಲ, ಇಟ್ ಈಸ್ ದೇರ್, ವಿ ಆರ್ ದೇರ್. ಅದು ಕರೆಕ್ಟಾಗಿ ಆನ್ಸರು ಮಾಡ್ತೀನಿ, ನಥಿಂಗ್ ಟು ವರಿ, ಅದೇನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ನಾವು ಏನು ಅದು ಅದು ಅದರಿಂದ ಒಂದು ಎನಿಮಿಟಿ ಇಲ್ಲ. ಆಮೇಲೆ ಯಾರೇ ಬಂದರೂ ನಾವು ಐ ಥಿಂಕ್ ವಿ ಆಲ್ ರೆಸ್ಪೆಕ್ಟ್ ದೇ ಫೀಲಿಂಗ್ಸ್. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ, ಒನ್ ಥಿಂಗ್ ದೇ ಶುಡ್ ಅಂಡರ್ಸ್ಟ್ಯಾಂಡ್, ಇವಾಗ ಯಾವುದೋ ಒಂದು ಮೊನ್ನೆ ಒಂದು ರಿವ್ಯೂ ಬಂತು ಸಂಡೇ. ನೀವು ಭಾಷೆ ಬಗ್ಗೆ ಭಾಳ ಅಗ್ರೆಸಿವ್ ಆಗಿ ಮಾತಾಡಿದೆ ನಾನು ಗಮನಿಸಿದೆ. ಭಾಷೆಯನ್ನು ಬಳಸುವಾಗ ಜಾಗ್ರತೆ ಇರಿ ಅಂತ ಹೇಳಿದ್ರಿ. ಅದೊಂದು ಹೇಳಿದೆ, ಅದೊಂದಿದೆ. ಅದೇ ಮಾತುಗಳು ತುಂಬ ಯು ಶುಡ್ ಕಂಟ್ರೋಲ್, ಫ್ರಸ್ಟ್ರೇಷನ್ ಇದ್ರೂ ಕಂಟ್ರೋಲ್ ಮಾಡಿ ಹೇಳಿ, ಬೈರಿ, ಬೈರಿ ಬೈಯೋದನ್ನೂ ಸ್ವಲ್ಪ ಡೀಸೆಂಟಾಗಿ ಬೈಬೇಕು. ದಿಸ್ ಇಸ್ ಎ ವೇ ಟು ಸ್ಕೂಲ್. ಅಲ್ಲೊಂದು ಕಲ್ಚರ್ ಇರಲಿ, ಅದು ಒಂದು ಕಲ್ಚರ್ ಇದೆ, ಅದನ್ನು ಫಾಲೋ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಯಾರು ಯಾರನ್ನೂ ಬೆಳೆಸೋಕ್ಕಾಗಲ್ಲ ಸರ್. ಇಲ್ಲ ಶಿವಣ್ಣ, ನೋ ಅಲ್ವಾ? ಯಾರು ಯಾರನ್ನೂ ಬೆಳೆಸೋಕ್ಕಾಗಲ್ಲ. ನಾವು ಬೆಳಿಬೇಕಂತ ನಮ್ಮ ಕೈಯಲ್ಲಿದೆ. ಮೀಡಿಯಾ ಇಸ್ ಅ ಹೆಲ್ಪಿಂಗ್ ನೇಚರ್ ಅಷ್ಟೇ ಹೊರತು, ಮೀಡಿಯಾದಿಂದ ಸಿನಿಮಾ ಅಥವಾ ಯಾವುದು ಗೆಲ್ಲುವುದಿಲ್ಲ. ನೆನ್ಪಿಡಿ ನೀವು ಅದನ್ನ. ಅದೇ ಬೇಕು. ಇವ ನಾವು ಗಣಪತಿಯವ್ರ ಜೊತೆ ಮಾತ್ರ ಪ್ರೀತಿ ವಿಶ್ವಾಸದಿಂದ ಮಾತ್ರ, ವಿಶ್ವಾಸವೇ ಮುಖ್ಯ ಅಷ್ಟೇ, ಅದಿರ್ಬೇಕು. ನಾವು ಬಿಸ್ನೆಸ್ಗೋಸ್ಕರ ಅನ್ಕೊಂಡು ನಾವು ಗಣಪತಿಯವ್ರ ಜೊತೆ ಇಲ್ಲ. ಸೊ ವಿನಯನ ಸಿನಿಮಾದ ಬಗ್ಗೆ ಇತ್ತೀಚೆಗೆ ನೀವು ನೋಡಿದ್ರಿ, ಮಾತಾಡಿದ್ರಿ, ಆ ಹುಡುಗನ ಬೆಳವಣಿಗೆ ಹೇಗೆ ಅನಿಸ್ತು? ಐ ಥಿಂಕ್ ಈಸ್ ಗ್ರೋಯಿಂಗ್ ವೆರಿ ಬಿಗ್.
ಆ್ಯಂಡ್ ಸೋ ಬ್ಯೂಟಿಫುಲ್. ನನಗೆ ಮೊದಲ ಬಾರಿಗೆ ಅವನು ನಿಜವಾಗಿ ನಿಮ್ಮ ಕುಲದ ಒಂದು ಹುಡುಗ ಅಂತ ಈ ಸಿನಿಮಾದಿಂದ ಅನಿಸ್ತು. ಒಂದು ಅಲ್ಲ ನನಗೂ ಅಷ್ಟೇ ಎಕ್ಸಾಕ್ಟ್ಲಿ. ನೀವೇನು ಅನ್ಕೊಂಡು ನನಗೂ ಐ ಫೆಲ್ಟ್ ಫ್ರೆಶ್ನೆಸ್ ವಾಸ್ ದೇರ್. ಒಬ್ಬ ಒಳ್ಳೆ ನಟ ಬಂದ ಇನ್ನೊಂದು. ಸೋ ಬ್ಯೂಟಿಫುಲ್ ಆನೆಸ್ಟಾಗಿ ಐ ಆಮ್ ಸೋ ಹ್ಯಾಪಿ ಫಾರ್ ಹಿಮ್. ಪಿಕ್ಚರ್ ಇಸ್ ಡೂಯಿಂಗ್ ವೆಲ್ ಆ್ಯಂಡ್ ಅಬ್ರಾಡ್ಲು ಒಳ್ಳೆ ಹೌದು ಇದು ಕಾಣ್ತಾ ಇದೆ, ಯಶಸ್ಸು ಕಾಣ್ತಾ ಇದೆ. ನನಗೆ ಅದು ಖುಷಿ ಆಯಿತು. ಮಕ್ಕಳು ಬಂದ್ರೇ ಭಾಳ ಖುಷಿ ನಮಗೆ. ಒಬ್ಬ ದೊಡ್ಡಪ್ಪನಾಗಿ ಇಡೀ ಕುಟುಂಬಕ್ಕೆ ಹೇಗೆ ನಿಮ್ಮ ನೇಚರು ಹೇಗೆ ಇರಿ ನಿಮ್ಮ? ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ. ದೇ ಶುಡ್ ಗ್ರೋ ಬೈ ಲೈಕ್ ಗ್ರೋ ಲೈಕ್ ದಟ್. ಆಡಂಬರ ಇಲ್ಲದೆ ಬರಬೇಕು, ಸಟ್ಲ ಬರಬೇಕು. ಮತ್ತು ಒಳ್ಳೆ ಹುಡುಗ ಹೌದು, ವೆರಿ ಗುಡ್ ಬಾಯ್, ವೆರಿ ಗುಡ್, ಡೌನ್ ಟು ಅರ್ತ್. ಎಸ್, ಹಂಗೆ ಆಗಬೇಕು, ಅಂಥವರೇ ಬರೋದು. ಇವಾಗ ನಾವೆಲ್ಲ ಬಂದಿದ್ದು ಹೆಂಗೆ? ಇವಾಗ ಅಪ್ಪುನ ಇಲ್ಲಿ ಹೆಂಗೆ ಗೊತ್ತಾಯ್ತಾ? ಅಪ್ಪು ಬರ್ಬೇಕಾದ್ರೆ ಇವು ಭಯ ಪಟ್ಕೊಂಡು ಬಂದ ಅಪ್ಪು. ನಿಮ್ಮ ಆನಂದ ಸಿನಿಮಾ ಬರುವಾಗಲೇ ನೀವೇನು ಅಬ್ಬರದಿಂದ ಬಂದವರ? ಇಲ್ಲ, ನಾವೆಲ್ಲ ಬಯ ಸಟಲ್ ಆಗಿ ಬಂದಿದ್ದು. ಹಂಗೆ ಬೆಳೆಸಿದ ರೀತಿ ನಮ್ಮನ್ನ ಅಮ್ಮ, ಅಮ್ಮ ಅಪ್ಪಾಜಿ ವರದಣ್ಣ, ನಮ್ಮ ಅವ್ವ, ನಮ್ಮ ಅತ್ತೆ ನಾಗತೆಯವರು ಎಲ್ಲರೂ. ಒಂದು ಒಂದು ದೈವ ಕೃಪೆ ಇರಬೇಕಲ್ವಾ ಈ ಒಂದು ಕಾಂಬಿನೇಷನ್? ಎಸ್ ಎಸ್ ಎಸ್, 100%. ಇಟ್ಸ್ ಓನ್ಲಿ ಬ್ಲೆಸ್ಸಿಂಗ್ಸ್, ಅವ್ರದ್ದೆಲ್ಲ ಬ್ಲೆಸ್ಸಿಂಗ್ಸ್. ಅದು ಇಲ್ಲ ಅಂದ್ರೆ ಬರಲ್ಲ. ನಾ ಹೇಳ ಜಿಮ್ದಲ್ಲಿ ಯಾಕೆ ಅದು ಅವಾಗ ಅವಾಗ ಎಲ್ಲರೂ ಹೇಳ್ತಾರೆ, ಯಾಕೆ ಸರ್ ನೀವು ಯಾವಾಗಲೂ ಇದೇ ಮಾತಾಡ್ತೀರಾ, ಹುಟ್ಟು ಎಷ್ಟು ಖಚಿತನೋ ಸಾವು. ಇಲ್ಲ ಇವರು ನಾವದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ, ಆಳದ್ದು ನೋಡಿ 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 ಎಲ್ಲ ನೋಡ್ಕೊಂಡು ಹೋಗ್ಬಿಟ್ಟಿದ್ದೀವಿ. ಈಗ ನಿಮಗೆ ಆದ ವಯಸ್ಸೇನು ದೊಡ್ಡ ಇದಲ್ಲ, ವಯಸ್ಸು ಭಾಳ ಕಡಿಮೆನೆ, ಅದನ್ನು ನೋಡಿದ್ದು ಹೆಚ್ಚು. ನೋಡಿ 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 ಏನೇ ಏನೇ ತೂ 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 ಅಪ್ಪ ಸಾಕಾಗೋ ಎಷ್ಟು ಜನ. ಬಟ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂತಲ್ಲ, ಶಂಕರ್ ನಾಗ್ ಅವರಾಗಲಿ, ವಿಷ್ಣುವರ್ಧನ್ ಅವರಾಗಲಿ, ಇಲ್ಲ ಸುನಿಲ್ ಅಂತ ಒಬ್ಬ ಹುಡುಗ ಆಕ್ಟ್ರು, ಹೌದಪ್ಪ ಎಷ್ಟು ಎಂಗೇಜ್ ಹೋಗ್ಬಿಟ್ಟ. ಹೌದು. ಆಮೇಲೆ ವಿಜಯ್ ಅಂತ ಇನ್ನೊಬ್ರು, ಸಂಚಾರಿ ವಿಜಯ್. ಹಾಂ, ಸಂಚಾರಿ ವಿಜಯ್. ನಮಗೆಲ್ಲ ತುಂಬ ದುಃಖ ಆಗುತ್ತೆ, ಏನ್ರಿ ಇದು ದೇವರು, ಚೇ 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 ಚೇ, ಚಿಕ್ಕ ಚಿಕ್ಕ ವಯಸ್ಸು ಎಲ್ಲರೂ ಹೋಗ್ಬಿಟ್ರೆ ಏನು, ಎಲ್ಲಿ ಅಪ್ಪು? ವೆರಿ ಹರ್ಟಿಂಗ್ ಅಪ್ಪು ಅನ್ನೋದು ಹೇಗೆ? ಸೊ ಅದಕ್ಕೆ ನಾ ಹೇಳೋದು, ಇಷ್ಟು ಮಧ್ಯದಲ್ಲಿ ನಾವು ಅರ್ಥ ಮಾಡ್ಕೊಂಡು ಬದುಕ್ತೇವೆ ಅಂದ್ರೆ ಏನು ಯೂಸ್ ಇದೆ? ಆಸ್ ಗುಡ್ ಆಸ್ ದಟ್ ಅಲ್ವಾ? ಆತ್ಮ ಹೋಗ್ಬೇಕಾದ್ರೆ ಸಂತೋಷವಾಗಿ ಹೋಗ್ಬೇಕು, ಮತ್ತೆ ಎಲ್ಲರೂ ಅದನ್ನ ಸಂತೋಷದಿಂದ ಕಳಿಸ್ಕೊಡ್ಬೇಕು. ಹೌದಲ್ವಾ? ಈ ಅಕಾಲದಲ್ಲಿ ಹೋಗುದಿದೆಯಲ್ಲ, ಸಣ್ಣವಳು ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ, ಅವ್ರದ್ದು ಅನೌನ್ಸ್ ಆಯ್ತು ಇವತ್ತು, ಫೈರ್ ಫ್ಲೈ. ಅವ್ರದ್ದು ಫೈರ್ ಫ್ಲೈ ಅನೌನ್ಸ್ ಆಯ್ತು, ದೀಪಾವಳಿ ಅವ್ರದ್ದು ಫಸ್ಟ್ ಪ್ರೊಡಕ್ಷನ್. ಅವರು ಎಲ್ಲ ಹೊಸ ಹುಡುಗರು, ಐ ಥಿಂಕ್ ಒಂದು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಗೀತಮ್ಮ ಶಿವಮೊಗ್ಗದಿಂದ ಸ್ಪರ್ಧೆ ಮಾಡ್ತಾರೆ. ಸೊ ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಗಣಪತಿ, ಥ್ಯಾಂಕ್ ಯು. ಮಾತಾಡಿ ತುಂಬ ಖುಷಿ ಆಯ್ತು ನನಗೆ, ಯಾಕಂದ್ರೆ ನಮಗೆ ಇವ ಆ್ಯಕ್ಚುಲಾಗಿ ಐ ಡಂಟ್ ಫೀಲ್ ದಟ್ ಐ ಆಮ್ ಟಾಕಿಂಗ್ ಟು ಏನು ಮೀಡಿಯಾ ಪರ್ಸನ್. ನನಗೆ ಅನಿಸಿದ್ದು ನಮ್ಮವ್ರ ಜೊತೆ ಮಾತಾಡ್ತಿದ್ದೆ, ನಮಗೆ ಆ ಥರ ಒಂದು ಬಾಂಧವ್ಯ ಅವಾಗಿಂದ ಬೇಡ. ಅದೇ ಐ ಥಿಂಕ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಕರ್ನಾಟಕ ದಮನಕ ನೋಡಿ ಎಲ್ಲ ಮೆಚ್ಚಿದ್ದಕ್ಕೆ, ಆಲ್ ದ ಥ್ಯಾಂಕ್ ಯು. ಎಲ್ಲ ಅಭಿಮಾನಿ ದೇವರುಗಳು ನಮಸ್ಕಾರ, ಥ್ಯಾಂಕ್ ಯು.